ಆತ್ಮೀಯ ಬಂಧುಗಳೇ ಹದಿಮೂರು ವರ್ಷಗಳನ್ನು ಪೂರೈಸಿ ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡ್ತಿರುವಂತಹ ಶೋಷಿತರ ಧ್ವನಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪನಾ ದಿನದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ಶತಶತಮಾನಗಳಿಂದ ಈ ನಾಡಿನ ವಂಚಿತ ಶೋಷಿತ ಸಮುದಾಯ ನಿರಂತರವಾಗಿ ದೌರ್ಜನ್ಯಕ್ಕೊಳಪಟ್ಟ ನಿರಂತರವಾಗಿ ಶೋಷಣೆಗೊಳಪಟ್ಟ ಜನರು ಒಂದು ನಿರ್ಧಾರವನ್ನು ತೆಗೆದುಕೊಂಡ ದಿನ ನಮ್ಮ ಭವಿಷ್ಯವನ್ನು ನಾವೇ ಬರೆಯುತ್ತೇವೆ ಜನಾಧಿಕಾರವನ್ನು ಹಿಡಿಯುತ್ತೇವೆ ನಮ್ಮ ಭವಿಷ್ಯವನ್ನು ನಾವೇ ನಿರ್ಧರಿಸುತ್ತೇವೆ ಎಂದು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡ ದಿನ ಅದಾಗಿರ್ತದೆ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಒಂಬತ್ತು ಸ್ವಾತಂತ್ರ್ಯಾನಂತರದ ಈ ಏಳು ದಶಕಗಳಲ್ಲಿ ನಮ್ಮನ್ನಾಳಿದಂತಹ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಈ ನಾಡಿನ ಸಾಮಾನ್ಯ ಜನರನ್ನು ಶೋಷಣೆ ಮಾಡಿದೆ ಪ್ರಜೆಗಳೇ ಪ್ರಭುಗಳಾಗಬೇಕಾಗಿದ್ದಂತಹ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ರಾಜಕಾರಣದ ಬಹುಮುಖ್ಯವಾದಂತಹ ಚರ್ಚೆ ಆಗಬೇಕಾದಂಥ ಈ ಕಾಲಘಟ್ಟದಲ್ಲಿ ಜನರ ಜನಪರವಾದಂತಹ ಸಮಸ್ಯೆಗಳು ಅದು ಬದಿಗೊತ್ತಿ ಬಂಡವಾಳಶಾಹಿಗಳ ಅದಾನಿಗಳ ಅಂಬಾನಿಗಳ ಟಾಟಾ ಬಿರ್ಲಾಗಳ ಧರ್ಮಗಳ ಜಾತಿಗಳ ಧರ್ಮ ವಿದ್ವೇಷಗಳ ಚರ್ಚೆ ಆಗ್ತಾ ಇರುವಂತಹ ಇಂಥ ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರುವಂತಹ ಜನಸಾಮಾನ್ಯರ ಗೋಳು ಕೇಳುವವರಿಲ್ಲದಂತಹದಂತಹ ಒಂದು ಸಂದರ್ಭ ಇಂತಹ ಒಂದು ಸಂದರ್ಭದಲ್ಲಿ ಬುದ್ಧಿಜೀವಿಗಳು ಜನಪರವಾಗಿ ಯೋಚನೆ ಮಾಡುವವರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಪ್ರಬುದ್ಧವಾದಂತಹ ಸ್ವತಂತ್ರ ಜನಾಧಿಕಾರವನ್ನು ಪಡೆಯಬೇಕು ಅನ್ನೋಂಥ ದೃಷ್ಟಿಯಿಂದ ಜನಸಾಮಾನ್ಯರಿಗೆ ಅಧಿಕಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಜನರ ಸಮಸ್ಯೆಗಳು ರಾಜಕಾರಣದ ಅಂಶವಾಗಬೇಕು ಅನ್ನೋಂಥ ಉದ್ದೇಶದಿಂದ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ಈ ನಾಡಿಗೆ ನಾವು ಪರಿಚಯಿಸಿದೆವು ಕಳೆದ ಹದಿಮೂರು ವರ್ಷದಿಂದ ತಳಮಟ್ಟದಲ್ಲಿ ಜನರ ಪರವಾಗಿ ಜನರ ಧ್ವನಿಯಾಗಿ ಜನರ ನಾಡಿಮಿಡಿತವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ ಜನರಿಗೆ ಯಾವುದೇ ಸಮಸ್ಯೆ ಬಂದಾಗ ಮುಂಚೂಣಿಯಲ್ಲಿ ನಿಂತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೆಲಸ ನಿರ್ವಹಿಸಿದೆ ಅದು ಅತಿವೃಷ್ಟಿಯಾದಾಗ ಅದು ಅನಾವೃಷ್ಟಿಯಾಗಿರ್ಬೋದು ಸಂದರ್ಭದಲ್ಲಿರ್ಬೋದು ಅದು ಪ್ರಳಯ ಬಂದಂತಹ ಸಂದರ್ಭದಲ್ಲಿರ್ಬೋದು ಕೊರೋನಾ ಕಾಲಘಟ್ಟದಲ್ಲಿರ್ಬೋದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಒಂದು ಹೆಜ್ಜೆ ಮುಂದೆ ಇಟ್ಟುಕೊಂಡು ಅವರ ಪರವಾಗಿ ಕೆಲಸ ಮಾಡಿದ್ದನ್ನು ಅವರಿಗಾಗಿ ಧ್ವನಿ ಎತ್ತಿದ್ದನ್ನು ಸೇವೆಯನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ ಬಂಧುಗಳೇ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ವಿಷಯ ಚರ್ಚೆ ಆಗಬೇಕು ಅದು ಅಸೆಂಬ್ಲಿಯಲ್ಲಿರಲಿ ಪಾರ್ಲಿಮೆಂಟಲ್ಲಿರಲಿ ಜನರ ವಿಷಯಗಳೇ ಚರ್ಚೆ ಆಗಬೇಕು ಇದಾಗಿರ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮೂಲ ಉದ್ದೇಶ ಜನಸಾಮಾನ್ಯರಿಂದ ರಚಿತಗೊಂಡಂತಹ ಜನರಿಗಾಗಿ ಹೋರಾಡುವಂತಹ ಒಂದು ರಾಜಕೀಯ ಪಕ್ಷ ಒಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ಒಂದು ಸಾಮೂಹಿಕ ನಾಯಕತ್ವ ಇರುವಂತಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಜನರ ಪರವಾಗಿ ಹೋರಾಡುವಂಥ ಒಂದು ರಾಜಕೀಯ ಪಕ್ಷ ಬೇರೆಲ್ಲ ಪಕ್ಷಗಳನ್ನು ನೀವು ಗಮನಿಸಿದರೆ ಆ ಪಕ್ಷಗಳು ಆ ಪಕ್ಷಗಳು ಚುನಾವಣೆಯಿಂದ ಚುನಾವಣೆಗೆ ಮಾತ್ರ ಸೀಮಿತವಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಹಣ ಮಾತ್ರ ಚರ್ಚೆ ಆಗುವಂಥ ಇದ್ದ ಸಂದರ್ಭದಲ್ಲಿ ಅಂತ ಅದನ್ನು ಮೀರಿ ಚುನಾವಣೆಗೆ ಹಣ ಮಾತ್ರ ಮುಖ್ಯವಲ್ಲ ಚುನಾವಣೆಗೆ ಜನರ ಸಮಸ್ಯೆಗಳು ಮುಖ್ಯ ಅಂತೇಳಿ ಈ ಹದಿಮೂರು ವರ್ಷದಲ್ಲಿ ನಿರೂಪಿಸಿ ತೋರಿಸಿದಂತಹ ಸೋಟ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಇಡೀ ಇಡೀ ದೇಶದಲ್ಲಿ ಈ ಬೆಳೆಗಳಾದರೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರಕ್ಕಿಂತಲೂ ಹೆಚ್ಚು ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಸೇವೆಗಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಂಬಿಕೊಂಡಿರುವಂತಹದ್ದು ನಂಬಿಕೊಂಡಿರುವಂಥದ್ದು ರಾಜಕಾರಣ ಅಂತಂದರೆ ಜನರ ಸೇವೆ ಅಂತಾಗಿರ್ತದೆ ಜನರ ಸೇವೆಯೇ ರಾಜಕಾರಣ ರಾಜಕಾರಣಕ್ಕೆ ಬೇರೆ ಅರ್ಥನೇ ಇಲ್ಲ ರಾಜಕಾರಣ ಅಂತೇಳಿದೆ ಅಧಿಕಾರವನ್ನು ಹಿಡಿದುಕೊಂಡು ಜನರ ಸೇವೆ ಮಾಡುವಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹದಿಮೂರು ವರ್ಷದಲ್ಲಿ ಇದನ್ನೇ ಮಾಡ್ತಾ ಬರೋ ಬಂದಿರುವಂಥದ್ದು ನೀವು ಗಮನಿಸಿದ್ದೀರಿ ಮೊನ್ನೆ ತಾನೇ ಒಂದು ರಾಜ್ಯಸಭಾ ಚುನಾವಣೆಯನ್ನು ನಡೆಯಿತು ಇಲ್ಲಿನ ಪ್ರಮುಖ ಪಕ್ಷವಾದಂತಹ ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಯಲ್ಲಿ ಹತ್ತು ಸ್ಥಾನಗಳಲ್ಲಿ ಐದು ಸ್ಥಾನಗಳನ್ನು ಬ್ರಾಹ್ಮಣರಿಗೆ ಒಂದು ಸ್ಥಾನವನ್ನು ಬನಿಯಾಗೆ ನೀಡುವುದರ ಮೂಲಕ ಹಿಂದುಳಿದವರನ್ನು ಸಂಪೂರ್ಣವಾಗಿ ಕಡೆಗಣಿಸ್ತು ಇಲ್ಲಿ ನೋಡಬೇಕಾಗಿರೋದು ನಿಜವಾದಂತಹ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಯಾರಿದಾರೋ ಅವರಿಗೆ ಅಧಿಕಾರದಲ್ಲಿ ಸ್ಥಾನ ಸಿಗ್ತಾ ಇಲ್ಲ ಅವರನ್ನು ಅದರಲ್ಲಿ ವಿಶೇಷವಾಗಿ ಶೋಷಿತ ವರ್ಗಗಳನ್ನು ಮುಸಲ್ಮಾನನ ದಲಿತರನ್ನು ಆ ಪಕ್ಷಗಳಲ್ಲಿ ಈ ಯಾವುದೇ ಪಕ್ಷಗಳಲ್ಲೂ ಕೂಡ ಅವರನ್ನು ಬೆಳಿಲಿಕ್ಕೆ ಬಿಡ್ತಾ ಇಲ್ಲ ಅವರಿಗೆ ಬಹುದೊಡ್ಡ ಹುದ್ದೆಗಳಿರ್ಬೋದು ಮುಖ್ಯಮಂತ್ರಿ ಅಂತ ಸ್ಥಾನ ಬಂದಾಗ ಅದನ್ನು ತಪ್ಪಿಸ್ತಾಳಾಗ್ತಾ ಇದೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಮುಂದಿಡುವಂತಹ ರಾಜಕಾರಣ ಏನು ವಿಶೇಷವಾಗಿ ಒಂದು ವಿಶೇಷವಾದಂಥ ಅಜೆಂಡಾವನ್ನೆಲ್ಲ ನಾವು ಜನರ ಮುಂದಿಡುವಂಥದ್ದು ಏನು ಈ ದೇಶದ ಸಂವಿಧಾನ ಇದೆಯೋ ಆ ಸಂವಿಧಾನದ ಆಶಯಗಳು ಯಥಾವತ್ತಾಗಿ ಈ ನಾಡಿನಲ್ಲಿ ಜಾರಿಯಾಗಬೇಕು ಈ ದೇಶದ ಸಂವಿಧಾನ ಯಥಾವತ್ತಾಗಿ ಸಂವಿಧಾನದ ಆಶಯಗಳು ಯಥಾವತ್ತಾಗಿ ಈ ದೇಶದಲ್ಲಿ ಜಾರಿಯಾದರೆ ಸರ್ವರಿಗೂ ಸಮಾನ ಅವಕಾಶಗಳಲ್ಲಿರುವ ಸರ್ವರಿಗೂ ಗೌರವಿರುವಂತಹ ಎಲ್ಲ ವರ್ಗಗಳಿಗೂ ಸಮಾನ ಅವಕಾಶಗಳಿರುವಂತಹ ಒಂದು ಉತ್ತಮವಾದಂತಹ ಒಂದು ದೇಶವಾಗಿ ಇದು ಮಾರ್ಪಡ್ತದೆ ಆದರೆ ದುರಾದೃಷ್ಟವಶಾತ್ ಈ ಎಪ್ಪತ್ತೈದು ವರ್ಷದಲ್ಲಿ ಸಂವಿಧಾನವನ್ನು ಮತ್ತು ಸಂವಿಧಾನದ ಆಶಯಗಳನ್ನು ಈಡೇರಿಸುವ ಜಾಗದಲ್ಲಿ ಕಳ್ಳರು ಸುಳ್ಳರು ಭ್ರಷ್ಟರು ಸ್ವಜನ ಪಕ್ಷಪಾತಿಗಳು ಸೇರಿರುವಂಥ ಕಾರಣ ಈ ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಹಾಗಾಗಿ ರಾಜಕಾರಣದಲ್ಲಿರುವಂಥ ಒಂದು ಶೂನ್ಯವನ್ನು ಜನಪರ ರಾಜಕಾರಣವನ್ನು ಜನರಿಗೆ ಪರಿಚಯಿಸಲಿಕ್ಕೋಸ್ಕರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಎನ್ನು ಹುಟ್ಟುಹಾಕಿಕೊಂಡು ಈ ಹದಿಮೂರು ವರ್ಷದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಅಜೆಂಡಾ ತನ್ನ ಒಂದು ಸಿದ್ಧಾಂತವನ್ನು ಎಳ್ಳಷ್ಟು ಗಾಳಿಗೆ ತೂರದೆ ಇಲ್ಲಿರುವಂತಹ ಜನವಿರೋಧಿ ನೀತಿಗಳ ವಿರುದ್ಧ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ರಾಜಿ ಇಲ್ಲದ ಹೋರಾಟವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಇನ್ನು ಮುಂದೆಯೂ ಕೂಡ ನಮ್ಮ ಸಿದ್ಧಾಂತದಲ್ಲಿ ನಮ್ಮ ಐಡಿಯಾಲಜಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡದೆ ಈ ಒಂದು ಫ್ಯಾಶಿಸ್ಟ್ ಶಕ್ತಿಗಳು ಮತ್ತು ಜನ ವಿರೋಧಿ ಶಕ್ತಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತಾ ಜನರಿಗೆ ಅಧಿಕಾರ ಸಿಗಬೇಕು ಜನಸಾಮಾನ್ಯರಿಗೆ ಗೌರವ ಸಿಗಬೇಕು ಎಲ್ಲರಿಗೂ ಸಮಾನ ಅವಕಾಶಗಳಲ್ಲಿರುವ ಹಸಿವು ಮುಕ್ತವಾದಂತಹ ಭಯಮುಕ್ತವಾದಂತಹ ಒಂದು ದೇಶ ನಿರ್ಮಾಣವಾಗಬೇಕು ಅದು ನಮ್ಮ ಕನಸಾಗಿರ್ತದೆ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಲವಾರು ಸ್ಥಾನಗಳಲ್ಲಿ ನಾವು ಸ್ಪರ್ಧೆ ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಯಾವ ರೀತಿಯಾಗಿ ಹಣಕ್ಕಾಗಿ ಶಾಸಕರು ಮಾರಾಟವಾಗ್ತಾ ಇರುವಂಥದ್ದು ನೋಡಿದೆ ಜಾತ್ಯಾತೀತ ಪಕ್ಷಗಳು ಅಂತ ಹೇಳಿಕೊಂಡು ಮತ ಪಡೆದಂತಹ ಎಮ್ ಎಲ್ ಎಗಳು ನೇರವಾಗಿ ಬಿ ಜೆ ಪಿಗೆ ಹೋಗಿ ಜಾತ್ಯತೀತ ಪಕ್ಷಗಳಿಗೆ ಮೆಜಾರಿಟಿ ಇದ್ದರೂ ಕೂಡ ಇವತ್ತು ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಶಾಸಕರನ್ನು ಖರೀದಿ ಮಾಡಿಕೊಂಡು ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ ಕರ್ನಾಟಕದ ಉದಾಹರಣೆಯನ್ನು ನೀವು ನೋಡಿದರೆ ಅದೇ ರೀತಿ ಮಧ್ಯಪ್ರದೇಶದ ಉದಾಹರಣೆಯನ್ನು ನೋಡಿದೆ ಕ್ಲಿಯರ್ ಆದ ಮೆಜಾರಿಟಿ ಜಾತ್ಯಾತೀತ ಪಕ್ಷಗಳು ಇದ್ದರೂ ಕೂಡ ಆ ಪಕ್ಷಗಳ ಶಾಸಕರನ್ನು ಖರೀದಿ ಮಾಡಿಕೊಂಡು ಬಿ ಜೆ ಪಿ ಅಧಿಕಾರ ನಡೆಸಿದ್ದನ್ನು ನಾವು ನೋಡಿದ್ರಿ ಹಾಗಾಗಿ ಈ ಜಾತ್ಯಾತೀತ ಪಕ್ಷಗಳನ್ನು ನಂಬಿಕೊಂಡ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ದೊಡ್ಡ ಮಾರಕ ಅನ್ನುವಂತಹ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ನಾನು ನೀಡಲಿಕ್ಕೆ ನಾನು ಬಯಸ್ತೇನೆ ಶೋಷಿತ ಸಮುದಾಯ ರಾಜಕಾರಣದಲ್ಲಿ ಒಂದು ಬಾರ್ಗೈನಿಂಗ್ ಗ್ರೂಪ್ ಆಗಬೇಕು ಒಂದು ಪ್ರೆಸರ್ ಗ್ರೂಪ್ ಆಗಬೇಕು ತನ್ನದೇ ಆದಂಥ ಒಂದು ವೋಟ್ ಬ್ಯಾಂಕನ್ನು ಸೃಷ್ಟಿಸಿಕೊಳ್ಬೇಕು ತನ್ನದೇ ಅಧಿಕಾರಕ್ಕಾಗಿ ಹೋರಾಟ ಮಾಡಬೇಕೇ ಹೊರತು ಇನ್ನೊಂದು ಪಕ್ಷಗಳ ಗುಲಾಮರಾಗಿ ಕೆಲಸ ಮಾಡಬಾರ್ದು ಗುಲಾಮತನದ ರಾಜಕಾರಣವನ್ನು ಬಿಟ್ಟು ಸ್ವತಂತ್ರ ರಾಜಕಾರಣವನ್ನು ಮಾಡಬೇಕಾಗತ್ತದ ಬಹುದೊಡ್ಡ ಅನಿವಾರ್ಯತೆ ಈ ನಾಡಿನಲ್ಲಿ ಸೃಷ್ಟಿಯಾಗಿದೆ ಅನ್ನೋವಂಥದ್ದನ್ನು ಹೇಳ್ತಾ ನೀವೆಲ್ಲರೂ ಏನು ನಮ್ಮನ್ನು ವೀಕ್ಷಿಸ್ತಾ ಇದ್ದೀರಿ ಬಂಧುಗಳೇ ಇಂತಹ ಒಂದು ಸ್ವತಂತ್ರ ರಾಜಕಾರಣದ ಕನಸನ್ನು ಒತ್ತಂಥ ಇಂತಹ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದೇ ಪರ್ಯಾಯ ದ ಓನ್ಲಿ ಆಲ್ಟರ್ನೇಟಿವ್ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂತಹ ಒಂದು ಸಂದೇಶವನ್ನು ನಿಮ್ಮ ಮುಂದೆ ಇಡ್ತದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಶಾಸಕರು ವಿಧಾನಸಭೆಯಲ್ಲಿ ಶೋಷಿತ ವರ್ಗಗಳ ಧ್ವನಿಯಾಗಿ ಕೆಲಸ ಮಾಡುವುದನ್ನು ಕೆಲಸ ಮಾಡಲಿಕ್ಕೋಸ್ಕರ ನೀವು ಕಳಿಸಬೇಕಾಗ್ತದೆ ನಿಮಗೆ ಗೊತ್ತಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಯೊಬ್ಬ ನಾಯಕನ ಇರ್ಬೋದು ಕಾರ್ಯಕರ್ತನ ಸ್ವಹಿತಾಸಕ್ತಿಗೋಸ್ಕರ ಅವನ ಸ್ವಂತಕ್ಕೋಸ್ಕರ ಅವನು ರಾಜಕಾರಣ ಮಾಡ್ತಾ ಇಲ್ಲ ಜನರಿಗೋಸ್ಕರ ಆಗಿರ್ತದೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಅಂತಹ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿರಬೇಕಾದದ್ದು ಅಗತ್ಯ ಇವತ್ತು ಶೋಷಿತ ವರ್ಗಗಳ ಜ್ವಲಂತ ಸಮಸ್ಯೆಗಳು ಬಂದಾಗ ಯಾವ ಶಾಸಕನು ಕೂಡ ಮಾತನಾಡದ ಒಂದು ಪರಿಸ್ಥಿತಿ ಇದೆ ಹಲವಾರು ಜಾತ್ಯಾತೀತ ಪಕ್ಷಗಳು ಮುಸ್ಲಿಮರ ಇಶ್ಯೂಗಳನ್ನು ಎತ್ತಿಕೊಂಡು ಮಾತನಾಡಲಿಕ್ಕೆ ತಯಾರಿಲ್ಲ ದಲಿತರ ಇಶ್ಯೂಗಳನ್ನು ಎತ್ತಿಕೊಂಡು ಮಾತನಾಡಲಿಕ್ಕೆ ತಯಾರಿಲ್ಲ ಬಹಿರಂಗವಾಗಿ ಮುಸ್ಲಿಂ ಇಶ್ಯೂಗಳನ್ನು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನಾಡಿನ ಶೋಷಿತ ವರ್ಗಗಳ ಪ್ರತಿಯೊಂದು ವಿಷಯವನ್ನು ಕೂಡ ಎತ್ತಿಕೊಂಡು ಇವತ್ತು ರಾಜಕಾರಣದಲ್ಲಿ ಚರ್ಚೆ ಮಾಡ್ತಾ ಇದೆ ಬಹಿರಂಗವಾಗಿ ಅದಕ್ಕಾಗಿ ಧ್ವನಿ ಇದೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದೆ ಹಾಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಭಯಮುಕ್ತ ಸಮಾಜಕ್ಕಾಗಿ ಹಸಿವು ಮುಕ್ತ ಸಮಾಜಕ್ಕಾಗಿ ಸರ್ವರಿಗೂ ಸಮಾನ ಅವಕಾಶಗಳಿರುವಂತಹ ಒಂದು ಸ್ವತಂತ್ರ ರಾಜಕಾರಣಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಸಹಕರಿಸಿ ಎಂದು ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಜೈ ಎಸ್ ಟಿ ಪಿ ಐ ಜೈ ಇಂಡಿಯಾ ಥ್ಯಾಂಕ್ ಯು